ಎಸ್ಐಟಿ ಎದುರು ಸಿಡಿ ಲೇಡಿ ಅಪ್ಪ ಮಹಾಜರ್ ಆಡುಗೋಡಿಯ ಟೆಕ್ನಿಕಲ್ ಸೆಲ್ ಎದುರು ಪೋಷಕರು ಹಾಜರಾಗಿದ್ದಾರೆ ಎಸ್ಐಟಿ ಎದುರು ಹೇಳಿಕೆ ಕೊಡಲು ಪೋಷಕರು ರೆಡಿ ಆಗಿದ್ದಾರೆ ಎಸ್ಐಟಿಗೆ ಹೇಳಿಕೆ ನೀಡಿದ ಬಳಿಕ ಪೋಷಕರಿಂದ ಸುದ್ದಿಗೋಷ್ಠಿ ಕೂಡ ಸಾಧ್ಯತೆ ಬಹಳ ಮುಖ್ಯವಾಗಿ ಆ ಹೆಣ್ಣುಮಗಳು ವಿಡಿಯೋದಲ್ಲಿ ಇದ್ದಂತ ಹೆಣ್ಣುಮಗಳು ತಾನು ರಿಲೀಸ್ ಮಾಡಿದಂತ ವಿಡಿಯೋದಲ್ಲಿ ತನ್ನ ತಂದೆ ತಾಯಿಗಳಿಗೆ ರಕ್ಷಣೆ ಕೊಡಬೇಕು ಅಂತ ಕೇಳಿಕೊಂಡಿದ್ರು ಒಂದು ಎರಡನೇದಾಗಿ ಇದಕ್ಕಿಂತ ಮೊದಲು ಈ ಇದೇ ಪೋಷಕರು ತನ್ನ ಮಗಳ ಕಿಡ್ನಾಪ್ ಹಾಕಿದ್ದಾರೆ ಅಂತ ಹೇಳಿ ಒಂದು ದೂರನ್ನ ಕೂಡ ಕೊಟ್ಟಿದ್ರು ಇವರು ಎಲ್ಲಿದ್ದಾರೆ ಅನ್ನುವಂತ ಕೆಲವು ಅನುಮಾನಗಳು ಹುಟ್ಟಾಯಿತು ಈ ಪೋಷಕರು ರಮೇಶ್ ಜಾರಕಿಹೊಳಿ ಅವರ ಸುಪರ್ದಿಯಲ್ಲಿ ಇದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಹಾಗಾಗಿ ಅಲ್ಲೋ ಇಲ್ಲೋ ಒಟ್ಟಾರೆಯಾಗಿ ಅವರಿಗೆ ರಕ್ಷಣೆ ಕೊಡೋದು ಖಂಡಿತವಾಗ್ಲೂ ಕಾನೂನು ವಿಭಾಗದ ಜವಾಬ್ದಾರಿ ಆಗುತ್ತೆ ಯಾಕೆಂದ್ರೆ ಆ ಹೆಣ್ಣುಮಗಳು ಮತ್ತೊಂದು ಆಕೆ ಎದುರಿಸಬಲ್ಲಳು ಆದರೆ ಈ ತಂದೆ ತಾಯಿ ಯಾವ ವಿಚಾರ ಗೊತ್ತಿರುತ್ತೆ ಆದರೆ ಒಂದಂತೂ ಬಹಳ ಸ್ಪಷ್ಟ ಇವರಿಗೂ ಕೂಡ ನೋಟಿಸ್ ನೀಡಿದ್ರು ಕಿಡ್ನಾಪ್ ಕೇಸ್ ನೀಡಿದ ಕಾರಣಕ್ಕಾಗಿ ಇದೀಗ ಎಸ್ಐಟಿ ಆಡುಗೋಡಿಯಲ್ಲಿ ಹಾಜರಾಗಿದ್ದಾರೆ ಪೊಲೀಸರ ಎದುರು ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ ಎಸ್ಐಟಿಗೆ ಹೇಳಿಕೆ ನೀಡಿದ ಬಳಿಕ ಪೋಷಕರಿಂದ ಸುದ್ದಿಗೋಷ್ಠಿ ಸಾಧ್ಯತೆ ಎಸ್ಐಟಿಗೆ ಹೇಳಿಕೆ ನೀಡಿದ ಬಳಿಕ ಪೋಷಕರಿಂದ ಸುದ್ದಿಗೋಷ್ಠಿ ಸಾಧ್ಯತೆ ಯಾಕೆ ಯಾವತ್ತೂ ಕೂಡ ಇಂತ ಸುದ್ದಿಗೋಷ್ಠಿಗಳು ಬಹಳ ಪ್ಲಸ್ ಆಗುತ್ತೆ ಅಂತಂದ್ರೆ ಯಾರು ಏನೇ ಹೇಳಿಕೊಟ್ಟಿದ್ರು ಕೂಡ ಹೀಗೆ ಮಾತಾಡಬೇಕು ಹೀಗೆ ಮಾತಾಡಬೇಕು ಹೀಗೆ ಹೇಳಬೇಕು ಅಂತ ಹೇಳಿಕೊಟ್ಟಿದ್ರು ಕೂಡ ಒಂದು ಉದಾಹರಣೆ ಹೇಳಿದ್ ನಾನು ಅಷ್ಟೇ ಬಹಿರಂಗವಾಗಿ ಮಾಧ್ಯಮದ ಮುಂದೆ ಬಂದಾಗ ಅಲ್ಲಿ ಅನೇಕಾನೇಕ ಪ್ರಶ್ನೆಗಳು ತನ್ನಿಂತಾನೇ ಉದ್ಭವ ಆಗ್ತಾ ಹೋಗುತ್ತೆ ಆತ ಯಾರ ಪರ ಆಗಿರಲಿ ವಿರೋಧ ಆಗಿರಲಿ ಕೆಲವು ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನು ಫ್ರೇಮ್ ಮಾಡಲೇಬೇಕಾಗುತ್ತೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಅವರು ನಿಜ ಹೇಳ್ತಾ ಇದ್ದಾರಾ ಸತ್ಯ ಹೇಳ್ತಾ ಇದ್ದಾರಾ ಒತ್ತಡದಲ್ಲಿ ಇದ್ದಾರಾ ಎಲ್ಲವೂ ಅರ್ಥ ಆಗುತ್ತೆ ಮಗಳು ಕಿಡ್ನಾಪ್ ಆಗಿದ್ದಾಳೆ ಅಂತ ಹೇಳಿಕೆ ಕೊಡ್ತಾರಾ ಈ ರೀತಿ ಆದರೆ ಇದು ಕೇಸ್ ಮತ್ತೊಂದು ಮಗ್ಗಲನ್ನ ಪಡೆದುಕೊಳ್ಳುತ್ತೆ ಪೋಷಕರು ನಾಪತ್ತೆಯಾಗಿರೋದು ಪೋಷಕರಿಗೆ ರಕ್ಷಣೆ ಸಿಕ್ಕರೆ ಎಸ್ಐಟಿ ಎದುರು ಹಾಜರಾಗುವೆ ಎಂದಿರುವ ಸಿಡಿ ಲೇಡಿ ಬಹಳ ಟ್ವಿಸ್ಟ್ ಇದೆ ಒಂದು ಈಗ ಆಲ್ರೆಡಿ ಇವರೊಂದು ಕೇಸ್ ಅನ್ನು ಕೊಟ್ಟಿರೋದು ಏನಪ್ಪಾ ಅಂತಂದ್ರೆ ಕಿಡ್ನಾಪ್ ಮಾಡಿದ್ದಾರೆ ಯಾರು ಅಂತ ಕೊಟ್ಟಿದ್ದಾರೆ ಈ ಹೆಣ್ಣುಮಗಳು ಆ ವಿಡಿಯೋದಲ್ಲಿ ಹೇಳ್ತಾರೆ ಅವರು ಆ ರೀತಿಯಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅವರಿಗೆ ಏನು ಗೊತ್ತಿಲ್ಲ ಅಂತ ಹಾಗಿದ್ರೆ ಒಂದು ಡೌಟ್ಗಳೇ ಶುರುವಾಯಿತು ಅವರನ್ನು ಹೆದರಿಸಿ ಕಿಡ್ನಾಪ್ ಆಗಿದ್ದಾಳೆ ಅಂತ ಕೇಸ್ ಕೊಡಿ ಅಂತ ಯಾರೋ ಫೋರ್ಸ್ ಮಾಡಿರಬಹುದು ಅಂತ ಹೇಳಿ ಅದು ಒಂದು ರೀತಿಯಲ್ಲಿ ಆ ತೂಗುಗತ್ತಿ ನೇರವಾಗಿ ರಮೇಶ್ ಜಾರಕಿಹೊಳಿ ಟೀಮ್ ಅನ್ನು ತೋರಿಸ್ತಾ ಇತ್ತು ಆ ತೂಗುಗತ್ತಿ ಇದೀಗ ಪೋಷಕರ ಮೂಲಕ ಸಿಡಿ ಲೇಡಿಗೆ ಎಸ್ಐಟಿ ಸೂಚಿಸ್ತಾರಾ ನೋಡಿ ಈ ಈ ವಿಡಿಯೋ ಏನು ಬಂದಿತ್ತು ಆ ವಿಡಿಯೋ ಬಂದ ನಂತರ ಅವರನ್ನು ಆ ರೀತಿ ಕೂರಿಸಿದ್ದು ಯಾರು ಯಾರು ಆ ವಿಡಿಯೋ ಮಾಡಿದ್ರು ಯಾರ ಸುಪರ್ದಿಯಲ್ಲಿದ್ದಾರೆ ಒಂದು ಆತಂಕ ಖಂಡಿತವಾಗಲೂ ಎಲ್ರಿಗೂ ಮನೆ ಮಾಡಿತ್ತು ಈ ಹೆಣ್ಣುಮಗಳೇನೋ ಮಾಡ್ಕೊತು ರಮೇಶ್ ಜಾರಕಿಹೊಳಿ ಕೇಸು ಮತ್ತೆ ಯಾರೋ ಪತ್ರಕರ್ತರ ಒಂದು ಗ್ಯಾಂಗು ಇವೆಲ್ಲದರ ನಡುವೆ ಈ ತಂದೆ ತಾಯಿ ಪಾಪ ಅಣ್ಣ ತಂಗಿ ತಮ್ಮ ಇವರಿಗೆಲ್ಲ ಏನಪ್ಪ ಆಗಿದೆ ಇವರನ್ನು ಯಾಕೆ ಇವರು ಯಾಕೆ ಮುಜುಗರಕ್ಕೊಳಪಡಬೇಕು ಇವರಿಗೆ ಯಾಕೆ ಶಿಕ್ಷೆ ಆಗಬೇಕು ಅನ್ನೋಂಥ ಪ್ರಶ್ನೆ ಉದ್ಭವ ಆಗಿತ್ತು ನಾವು ಕೂಡ ಅದನ್ನು ಬಹಳ ಜೋರಾಗಿ ಎತ್ತಿದ್ವಿ ನೀವೇನು ಬೇಕಿದ್ರು ಮಾಡ್ಕೊಳ್ಳಿ ಆದರೆ ಆ ತಂದೆ ತಾಯಿ ತಮ್ಮ ಯಾರೆಲ್ಲ ಇದ್ದಾರೆ ಪಾಪ ಅವ್ರಿಗೆ ಒಂದು ರಕ್ಷಣೆ ಕೊಡಿ ಅವರು ಯಾರ್ದೋ ಯಾರ್ದೋ ಅವರದೋ ಇವ್ರದೋ ಮತ್ತೊಬ್ಬರದ್ದು ಬಲಿಪೋಷ ಆಗೋದು ಬೇಡ ಇದು ಒಂದು ಕಳಕಳಿಯ ಮನವಿ ಆಗಿತ್ತು ಯಾಕೆಂತಂದರೆ ಯಾರ್ಯಾರೋ ತಪ್ಪಾಡಿರ್ತಾರೆ ಶಿಕ್ಷೆ ಕೊಡಿ ಅವರಿಗೆ ಆದರೆ ನಿರಪರಾಧಿ ಏನೂ ಗೊತ್ತಿಲ್ಲದೆ ಇದ್ದವರನ್ನು ಒಂದು ರೀತಿಯಲ್ಲಿ ಗನ್ ಪಾಯಿಂಟಲ್ಲಿ ಇಟ್ಕೊಂಡು ಮಾತಾಡಿಸೋದು ಕಂಪ್ಲೇಂಟ್ ಕೊಡಿಸೋದು ಸರಿಯಲ್ಲ ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಒಂದು ನಿರ್ಧಾರ ಕೂಡ ಸರಿನಾ ಅಲ್ವಾ ಅಲ್ಲ ತಾನೇ ರಮೇಶ್ ಜಾರಕಿಹೊಳಿ ತಪ್ಪು ಮಾಡಿದ್ರು ಹೆಣ್ಮಗಳು ತಪ್ಪು ಮಾಡಿದ್ರು ಆ ಟೀಮ್ ತಪ್ಪು ಮಾಡ್ತೋ ಮತ್ತೊಬ್ಬರು ತಪ್ಪು ಮಾಡ್ತೋ ಅವರಿಗೆಲ್ಲರಿಗೂ ಏನೆಲ್ಲ ಕಾನೂನು ಪರಿಧಿಯಲ್ಲಿ ಶಿಕ್ಷೆಗಳಾಗತ್ತೆ ಆಗಬೇಕು ಒಂದು ವೇಳೆ ಈ ತಂದೆ ತಾಯಿ ತಮ್ಮ ಇವ್ರಿಗೆ ಈ ವಿಚಾರ ಗೊತ್ತಿದೆಯೋ ಗೊತ್ತಿಲ್ವೋ ಅಥವಾ ಭಾಗಿನೋ ಭಾಗಿಯಲ್ವೋ ಅದೆಲ್ಲ ಪೊಲೀಸರು ತನಿಖೆ ಮಾಡುತ್ತೆ ಆದರೆ ಅವರನ್ನು ನೋಡಿದಾಗ ಇವ್ರಿಗೊಂದು ರಕ್ಷಣೆ ಕೊಡಬೇಕು ಅಂತ ಅನಿಸಿದ್ದು ನಿಜ ಈಗ ಅವರು ಎಸ್ ಐ ಟಿ ಮುಂದೆ ಹಾಜರಾಗಿದ್ದಾರೆ ಯಾರಿಗಾದರೂ ಅನಿಸ್ಬೇಕು ಆಮೇಲೆ ಯಾರಾದರೂ ಆ ರೀತಿ ಪರವಾಗಿ ನಿಲ್ಲಬೇಕು ಅದರಲ್ಲಿ ಎರಡು ಮಾತಿಲ್ಲ ಆ ಹೆಣ್ಣುಮಗಳ ತಂದೆ ತಾಯಿ ಅನ್ನೋ ಕಾರಣಕ್ಕಾಗಿ ಅವರಿಗೂ ಶಿಕ್ಷೆ ಕೊಡಿ ಅಂತ ಹೇಳುವಂಥದ್ದು ಒಂದು ರೀತಿಯಲ್ಲಿ ತಪ್ಪಾಗತ್ತೆ ಆ ಪೋಷಕರು ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಕಿಡ್ನಾಪ್ ಆಗಿದ್ದಾರೆ ಅಂತೇಳಿ ಆದರೆ ಈ ಹೆಣ್ಣುಮಗಳು ಅವರಿಗೆ ಫೋನ್ ಮಾಡಿ ರಮೇಶ್ ಜಾರಕಿಹೊಳಿ ಟೀಮನ್ನು ಆಡಿಯೋ ರಿಲೀಸ್ ಮಾಡಿತ್ತು ಅದರಲ್ಲಿ ನಾನು ಆರಾಮಾಗಿದ್ದೀನಿ ನನ್ನ ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಆ ಹೆಣ್ಣುಮಗಳು ಹೇಳ್ತಾ ಇದ್ರು
ಇನ್ನು ಸಿಡಿ ಲೇಡಿ ಪೋಷಕರಿಗೆ ಯಾವೆಲ್ಲ ಪ್ರಶ್ನೆ ಕೇಳಬಹುದು ಒಂದು ಆಮೇಲೆ ಒಂದು ವೇಳೆ ಸುದ್ದಿಗೋಷ್ಠಿ ನಡೆಸಿದ್ರೆ ಇದೇ ಪ್ರಶ್ನೆಗಳನ್ನು ಪತ್ರಕರ್ತರು ಕೂಡ ಕೇಳ್ತಾರೆ ನಿಮ್ಮ ಮಗಳನ್ನು ಯಾರು ಕಿಡ್ನಾಪ್ ಮಾಡಿದ್ದಾರೆ ಯಾಕಂದ್ರೆ ಅವರು ಕಿಡ್ನಾಪ್ ಕೇಸ್ ಕೊಟ್ಟಿದ್ದಾರೆ ಇಲ್ಲ ಆ ಸಂದರ್ಭದಲ್ಲಿ ಅವರು ಬೇರೆ ಉತ್ತರಗಳನ್ನು ಕೊಡ್ತಾರೆ ಗೊತ್ತಿಲ್ಲ ನಿಮ್ಮ ಮಗಳನ್ನು ಯಾರು ಕಿಡ್ನಾಪ್ ಮಾಡಿದ್ದಾರೆ ಯಾರ ಮೇಲೆ ನಿಮಗೆ ಅನುಮಾನ ಇದೆ ಯಾರು ಕಿಡ್ನಾಪ್ ಮಾಡಿರಬಹುದು ನಿಮಗೆ ಸೋ ವಿಡಿಯೋದಲ್ಲಿರುವ ಯುವತಿ ನಿಮ್ಮ ಮಗಳೇನಾ ಕೆಲವು ಪ್ರಶ್ನೆಗಳನ್ನು ಕೇಳೇ ಕೇಳುತ್ತೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತೆ ಅಂತ ಒಂದು ಸಹಜವಾಗಿರುವಂತ ಕುತೂಹಲ ಎಲ್ಲರಿಗೂ ಯಾಕಂದ್ರೆ ನಿಮ್ಮ ಮಗಳನ್ನು ಯಾರು ಕಿಡ್ನಾಪ್ ಮಾಡಿದ್ದಾರೆ ನೀವು ಕಿಡ್ನಾಪ್ ಆಗಿದೆ ಅಂತ ಕೇಸ್ ಕೊಟ್ಟಿದ್ರಲ್ಲ ಯಾರು ಆಗ ಅವರು ಹೇಳಬಹುದು ನಮಗೆ ಗೊತ್ತಿಲ್ಲ ಸರ್ ಹೆಣ್ಣುಮಗಳಂತೂ ಕಾಣ್ತಾ ಇಲ್ಲ ಅಂತ ಹೇಳಬಹುದು ಆಮೇಲೆ ಆಗ ಏನೋ ಇವರಿಗೆ ಮಾತಾಡಿದರಲ್ಲ ನಿಮ್ಮ ಜೊತೆ ಕಿಡ್ನಾಪ್ ಅಂತ ಹೆಂಗೆ ಹೇಳ್ತೀರಿ ಹಿಂಗೆಲ್ಲ ಕೇಳ್ಬೋದು ಸಿಡಿ ರೆಡಿ ಪೋಷಕರಿಗೆ ಯಾವೆಲ್ಲ ಪ್ರಶ್ನೆ ಕೇಳುತ್ತೆ ಎಸ್ ಐ ಟಿ ಮತ್ತೊಮ್ಮೆ ಸೊ ಹಾಗಾಗಿ ತಪ್ಪು ಮಾಡಿಕೊಂಡು ಯಾರ ಯಾರೇ ಆಗಲಿ ತಪ್ಪು ಮಾಡಿದರೆ ಸುಳ್ಳು ಹೇಳಿದರೆ ಒಂದು ಸಲ ಎರಡು ಸಲ ಮೂರು ಸಲ ತಪ್ಪಿಸ್ಕೋಬೋದು ಆದರೆ ನಾಲ್ಕನೇ ಸಲ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ ಯಾರ ಮೇಲೆ ನಿಮಗೆ ಅನುಮಾನ ಇದೆ ಅಂತ ಕೇಳ್ಬೋದು ನಿಮಗೆ ಯಾರ ಮೇಲೆ ಅನುಮಾನ ಇದೆ ಸಿ ಡಿ ಲೇಡಿ ಪೋಷಕರಿಗೆ ಎಸ್ ಐ ಟಿ ಎಸ್ ಐ ಟಿ ಏನು ರಚನೆ ಮಾಡಲಾಗಿದೆ ಈ ಸಿ ಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಡುಗೋಡಿ ಪೊಲೀಸರ ಮುಂದೆ ಹಾಜರಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ ವಿಡಿಯೋದಲ್ಲಿರುವ ಯುವತಿ ನಿಮ್ಮ ಮಗಳೇನಾ ಅನ್ನುವಂಥ ಪ್ರಶ್ನೆ ಕೇಳ್ತಾರೆ ಸಿಡಿ ಹೊರಬಂದ ನಂತರ ಎಷ್ಟು ಸಲ ನೀವು ಮಗಳನ್ನು ಫೋನಲ್ಲಿ ಸಂಪರ್ಕ ಮಾಡಿದ್ರಿ ಅಥವಾ ಮುಖದ ಸಂಪರ್ಕ ಮಾಡಿದ್ರಿ ವಿಡಿಯೋ ಆಡಿಯೋ ಬಗ್ಗೆ ಯುವತಿ ನಿಮ್ಮ ಬಳಿ ಏನೆಲ್ಲ ಮಾತನಾಡಿದ್ದಳು ಕೇಳ್ತಾರೆ ಅವರು ಆಮೇಲೆ ಒಂದು ಆಡಿಯೋ ರಿಲೀಸ್ ಆಯ್ತಲ್ಲ ಅದನ್ನು ಬಹಳ ಮುಖ್ಯವಾಗಿ ನೀವು ಕಿಡ್ನಾಪ್ ಕೇಸ್ ಕೊಟ್ಟಿದ್ದೀರಿ ಯಾರು ಮಾಡಿರ್ಬೋದು ಕಿಡ್ನಾಪ್ ಯಾರು ಮಾಡಿರ್ಬೋದು ಅಂತ ಕೇಳ್ತಾರೆ ಆದರೆ ಒಂದಂತೂ ಬಹಳ ಸ್ಪಷ್ಟ ಆ ಹೆಣ್ಣುಮಗಳು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಕೇಸ್ ನೆನ್ನೆ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಸುಪರ್ದಿಯಲ್ಲಿ ಇಲ್ಲ ಅನ್ನೋದು ಒಂದು ರೀತಿಯಲ್ಲಿ ಮನದಟ್ಟ ಆಗ್ತಾ ಇದೆ ಯಾಕಂತಂದ್ರೆ ರಮೇಶ್ ಜಾರಕಿಹೊಳಿ ವಿರುದ್ಧನೇ ಆ ಹೆಣ್ಣುಮಗಳು ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇದೆ ಹಾಗಿರುವಾಗ ಆಕೆ ರಮೇಶ್ ಜಾರಕಿಹೊಳಿ ವಿರುದ್ಧದ ಟೀಮ್ ಜೊತೆ ಇರಬಹುದು ಅನ್ನುವಂಥ ಅನುಮಾನಗಳು ಕಾಣ್ತಾ ಇದೆ ಆಗಿದ್ದ ಸಂದರ್ಭದಲ್ಲಿ ಈ ತಂದೆ ತಾಯಿಗಳನ್ನು ಈ ರೀತಿ ಅನುಮಾನಗಳು ಕಾಣ್ತಾ ಇತ್ತು ಅಂದರೆ ರಮೇಶ್ ಜಾರಕಿಹೊಳಿ ಅವರ ಟೀಮ್ ನೋಡಿ ಕಿಡ್ನಾಪ್ ಆಗಿದ್ದಾಳೆ ಅಂತ ಒಂದು ಕಂಪ್ಲೇಂಟ್ ಕೊಡಿ ಅಂತ ಮಾಡಿಸಿರಬಹುದು ಅಂತ ಇಂಥ ಅನೇಕ ಊಹಾಪೋಹಗಳು ಅದಕ್ಕೆಲ್ಲ ತಾರ್ಕಿಕತೆ ಸಿಗಬೇಕಾಗಿದೆ ಸಿ ಡಿ ಲೇಡಿಯ ತಂದೆ ತಾಯಿ ಹಾಗೂ ಇಬ್ಬರು ಸಹೋದರರ ವಿಚಾರಣೆ ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಡಿ ಸಿ ಪಿ ರವಿಕುಮಾರ್ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಸಿಸಿಬಿ ಇಬ್ಬರು ಸಹೋದರರು ತಂದೆ ಮತ್ತು ತಾಯಿ ಇಬ್ಬರು ಸಹೋದರರ ಜೊತೆ ಆ ಹೆಣ್ಣುಮಗಳು ಮಾತನಾಡಿದ್ದನ್ನು ನೀವು ಕೇಳಿಸ್ಕೊಂಡ್ರಿ ಅಂದರೆ ಆಡಿಯೋದಲ್ಲಿ ಅದು ನಿಜವೇ ಆಗಿದ್ದರೆ ಯಾಕಂದರೆ ಆ ಹೆಣ್ಣುಮಗಳು ಹೇಳುತ್ತೆ ಅದು ಫೇಕು ಅಂತ ಕೆಲವು ಹೇಳುತ್ತೆ ನಾನಲ್ಲ ಅಂತ ಹೇಳುತ್ತೆ ಹಿಂಗೆಲ್ಲ ಇದೆ ಅದು ಫೇಕಾ ಇದು ಫೇಕಾ ಒಟ್ಟಾರೆಯಾಗಿ ಒಂದು ಕನ್ಫ್ಯೂಷನ್ನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಇರುತ್ತೆ ಅಂದರೆ ಟೋಟಲಿ ಕನ್ಫ್ಯೂಷನ್ಗಳು ಆಗರೆ ಇದು ಒಟ್ಟಾರೆ ಸಿ ಡಿ ಲೇಡಿಯ ತಂದೆ ತಾಯಿ ಹಾಗೂ ಇಬ್ಬರು ಸಹೋದರರ ವಿಚಾರಣೆಯನ್ನು ಮಾಡ್ತಾರೆ ಸಿ ಡಿ ಲೇಡಿಯ ತಂದೆ ತಾಯಿ ಹಾಗೂ ಇಬ್ಬರು ಸಹೋದರರ ವಿಚಾರಣೆ ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಹಾಗೂ ಡಿ ಸಿ ಪಿ ರವಿಕುಮಾರ್ ವಿಚಾರಣೆಯನ್ನು ಮಾಡ್ತಾರೆ ನಮ್ಮ ಮಗಳು ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳಿದ ನಂತರ ಎಸ್ ಐ ಟಿ ಅವ್ರಿಗೊಂದು ನೋಟಿಸ್ ನೀಡಿತ್ತು ನಮ್ಮ ಮುಂದೆ ಮುಖತಃ ಬಂದು ಹಾಜರಾಗಿ ಅನ್ನುವಂಥ ನೋಟಿಸನ್ನು ನೀಡಿತ್ತು ಈ ಹೆಣ್ಣುಮಗಳು ಕೂಡ ಹೇಳಿದ್ರು ತಂದೆ ತಾಯಿಗೆ ರಕ್ಷಣೆ ಕೊಟ್ಟರೆ ನಾನು ಕೂಡ ಮುಂದೆ ಬರ್ತೀನಿ ಅಂತ ಹಾಗಾಗಿ ನಿಮಗನಿಸ್ಬೋದು ಆದರೆ ಇದು ಯಾರ್ದೆಲ್ಲ ಷಡ್ಯಂತ್ರ ಏನೆಲ್ಲ ಆಗುತ್ತೆ ಸಮಾಜದಲ್ಲಿ ಉಳ್ಳವರು ತಾಕತ್ತಿದ್ದವರು ಶಕ್ತಿವಂತರು ಎಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಾ ಹೋಗುತ್ತೆ ಜೊತೆಗೆ ನಿಮಗನಿಸ್ಬೋದು 376 ಇದು ದೊಡ್ಡ ಅಪರಾಧ ಅತ್ಯಾಚಾರ ಪ್ರಕರಣ ಆಗುತ್ತೆ ಐ ಪಿ ಸಿ ಸೆಕ್ಷನ್ ಇದು ಒಬ್ಬರ ಮೇಲೆ ದಾಖಲಾದ ತಕ್ಷಣ ಅವರನ್ನು ಕ್ಷಣ ಮಾತ್ರದಲ್ಲಿ ಬಂಧಿಸುವಂಥದ್ದು ಕೂಡ ಆಗಿದೆ ರೇಪ್ ಆಗಿದೆ ಅಂತ ಗೊತ್ತಾದಾಗ ಇದೆ ಮೊನ್ನೆ ತೆಲಂಗಾಣದಲ್ಲಿ ಯಾವುದೇ ರೀತಿಯ ತನಿಖೆ ವಿಚಾರಣೆ ಏನು ನಡೆಸಿದೆ ಎನ್ಕೌಂಟರ್ ನಡೆದದ್ದು ಇದೆ
ಇದು ವಾಸ್ತವ ಕಟು ನಗ್ನ ಸತ್ಯ ಈ ಕೆಲವರು ಒತ್ತಾಯ ಮಾಡ್ತಾ ಇರೋದು ಹಾಗಿದ್ರೆ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಒಂದು ಮತ್ತೊಂದು ಕಡೆ ಪ್ರಭಾವಶಾಲಿ ಆಗಿರೋ ಕಾರಣಕ್ಕಾಗಿ ಸರ್ಕಾರ ಬಿದ್ದೋಗಬಹುದು ಅನ್ನೋ ಕಾರಣಕ್ಕಾಗಿ ಸರ್ಕಾರವೇ ಸ್ವಲ್ಪ ಬೇಡ ಬೇಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರಬಹುದು ಅನ್ನುವಂತದ್ದು ಎರಡು ಆಗಿದ್ರೆ ಕಾನೂನು ಕಟ್ಟಳೆ ಇರೋದು ಯಾರಿಗೆ ಅನ್ನುವಂತದ್ದು ಮೂರು ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಜೊತೆ ಎಸ್ ರಮೇಶ್ ಸತತವಾಗಿ ಇದರ ಹಿಂದೆ ಬಿದ್ದಿದ್ದೀರಿ ಏನೆಲ್ಲಾ ಆಗ್ತಾ ಇದೆ ಅನ್ನುವಂತದ್ದು ಇವತ್ತು ಕೆಲವು ಬಾಂಬ್ಗಳು ಸಿಡಿಬಹುದು ಆಡಿಯೋ ವಿಡಿಯೋ ಆಗಿರಬಹುದು ಇದರ ನಡುವೆ ತಂದೆ ತಾಯಿಗಳು ಬಂದು ಹಾಜರಾಗಿದ್ದಾರೆ ಅನ್ನುವಂತದ್ದು ಆ ಹೆಣ್ಣುಮಗಳು ಕೂಡ ಹೇಳ್ಕೊಂಡಿದ್ರು ತನ್ನ ತಂದೆ ತಾಯಿಗಳಿಗೆ ತಮ್ಮಂದರಿಗೆ ಸೂಕ್ತ ರಕ್ಷಣೆಯನ್ನು ಕೊಟ್ಟರೆ ನಾನು ಕೂಡ ಮುಂದೆ ಹಾಜರಾಗ್ತೇನೆ ಅಂತ ಈಗ ಖುದ್ದು ಹಾಜರಾಗಿ ಹೇಳಿಕೆಗಳನ್ನು ಕೊಡ್ತಾ ಇರುವಂತ ಪೋಷಕರು ನಂತರ ಏನಾಗುತ್ತೆ ಪತ್ರಿಕಾಗೋಷ್ಠಿ ನಡೆಸ್ತಾರ ಏನೆಲ್ಲ ಆಗುತ್ತೆ ಈಗ ಇವರು ಹಾಜರಾದಾಗ ಯಾಕಂದ್ರೆ ಆಲ್ರೆಡಿ ಕಿಡ್ನಾಪ್ ಕೇಸ್ ಅಂತ ಕೊಟ್ಟಿದ್ದಾರೆ ಏನೆಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ ಒಟ್ಟಾರೆ ಆ ತಂದೆ ತಾಯಿ ಮತ್ತು ಅಣ್ಣ ತಮ್ಮಂದ್ರೆ ಸೇಫ ಜಯಪ್ರಕಾಶ್ ನಿಜಕ್ಕೂ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಪ್ರತಿ ಹೇಳಿಕೆಯಲ್ಲೂ ಕೂಡ ಯುವತಿ ಬಿಡುಗಡೆ ಮಾಡಿರುವಂತಹ ಹೇಳಿಕೆಗಳಲ್ಲಿ ತನ್ನ ಕುಟುಂಬಸ್ಥರು ಸೇಫ್ ಇಲ್ಲ ತಂದೆ ತಾಯಿ ಸೇಫ್ ಇಲ್ಲ ಅವ್ರು ಯಾವಾಗ ಸೇಫ್ ಆಗಿದ್ದಾರೆ ಅಂತ ಕನ್ಫರ್ಮ್ ಆಗುತ್ತೋ ಆವಾಗ ನಾನು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬರ್ತೇನೆ ಅನ್ನುವಂಥ ವಿಚಾರವನ್ನು ಪದೇ ಪದೇ ಯುವತಿ ಉಚ್ಚಾರವನ್ನು ಮಾಡ್ತಾ ಇದ್ಲು ಅದೇ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪೋಷಕರು ಖುದ್ದಾಗಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ ಈಗಾಗಲೇ ಒಂದು ಬಾರಿ ಬೆಳಗಾವಿಗೆ ತೆರಳಿ ಎಸ್ ಐ ಟಿ ಅಧಿಕಾರಿಗಳು ಒಂದಷ್ಟು ಹೇಳಿಕೆಯನ್ನು ಪಡ್ಕೊಂಡು ಬಂದಿದ್ದರು ಆ ಹೇಳಿಕೆಗಳಲ್ಲಿ ಈ ಏನು ನಿನ್ನೆ ಒಂದು ವಿಡಿಯೋ ವೈರಲ್ ಆಗುತ್ತೆ ಆ ವಿಡಿಯೋದಲ್ಲಿ ಮಾತುಕತೆ ನಡೆಸಿದ್ದಂಥ ಎಲ್ಲ ವಿಚಾರಗಳನ್ನು ಕೂಡ ಹೇಳ್ತಾರೆ ಅದಾದ ನಂತರ ಮತ್ತೆ ಏನಾದರೂ ಕರೆ ಮಾಡಿದ್ರಾ ಏಕೆಂದರೆ ಈಗ ಕೇವಲ ಒಂದು ಫೋನ್ ಕಾಲ್ ಮಾತ್ರ ಈಗ ವೈರಲ್ ಆಗ್ತಾ ಇರುವಂಥದ್ದು ಅದಲ್ಲದೆ ಹಲವು ಬಾರಿ ಮಗಳು ಮಾತಾಡಿರುವಂತಹ ಸಾಧ್ಯತೆಗಳಿದೆ ಮತ್ತೆ ಮಾತಾಡಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿರುವಂತಹದ್ದು ಯಾವಾಗ ಕಾಲ್ ಮಾಡಿದ್ರು ಏನೆಲ್ಲ ಮಾತುಕತೆಯನ್ನು ಮಾಡಿದ್ರು ಮತ್ತೆ ಇನ್ನು ಬಿಡುಗಡೆ ಆಗ್ತಾ ಇರುವಂತಹ ವಿಡಿಯೋ ನಿಮ್ಮ ಮಗಳೇನಾ ಜೊತೆಗೆ ಏನೆಲ್ಲ ಅಂದ್ರೆ ಇಲ್ಲಿ ಆಗ್ತಾ ಇರುವಂತಹ ಬೆಳೆಗಳಿಗೆ ಸಂಬಂಧಪಟ್ಟಂತೆ ತಾವು ಎಲ್ಲಿದ್ದೀರಿ ಇಲ್ಲಿವರೆಗೆ ಯಾಕೆ ನಿಮ್ಮ ಮಗಳು ನೀವು ನಿಮ್ಮ ಮನೆಯಲ್ಲಿ ಇಲ್ಲ ಅನ್ನೋದಾದ್ರೆ ಯಾಕೆ ನೀವು ಸೇಫ್ ಇಲ್ಲ ಅನ್ನುವಂಥದ್ದನ್ನ ಯಾವ ರೀತಿಯಾಗಿ ಆರೋಪವನ್ನು ಮಾಡ್ತಾರೆ ಮತ್ತೆ ಬೇರೆ ಯಾರಾದರೂ ಒತ್ತಡಗಳಿದೆಯಾ ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳು ನಿಮಗೆ ಗೊತ್ತು ಇದೆಲ್ಲ ಈ ರೀತಿಯಾದಂತಹ ಸಮಗ್ರವಾದಂತಹ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಇವತ್ತಿನ ಮಟ್ಟಿಗೆ ನಿಜಕ್ಕೂ ಪೋಷಕರು ಪೊಲೀಸರ ಮುಂದೆ ಹಾಜರಾಗಿರುವಂತದ್ದೇನಿದೆ ಅದು ಒಂದ್ ರೀತಿ ಪ್ರಕರಣಕ್ಕೆ ಮತ್ತೊಂದು ಆಯಾಮವನ್ನು ಕೊಡ್ತದೆ ಯಾಕೆ ಅಂದ್ರೆ ಇವತ್ತಿ ಪೊಲೀಸರ ಮುಂದೆ ಹಾಜರಾದಾಗ ಮಾತ್ರ ಈ ಒಂದು ತನಿಖೆಗೆ ಒಂದು ಒಂದು ಕ್ಲಾರಿಟಿ ಸಿಗುತ್ತೆ ಆವಾಗ ಇವತ್ತಿ ಕೇವಲ ನಿನ್ನೆ ಕೊಟ್ಟಂತ ಕಂಪ್ಲೇಂಟ್ ಏನಿದೆ ಕಂಪ್ಲೇಂಟ್ ಕೊಟ್ಟ ಆ ದೂರಿನ ಆಧಾರದ ಮೇಲೆ ಎಫ್ಐಆರ್ ಮಾಡ್ಕೊಂಡಿದ್ದಾರೆ ಆದ್ರೆ ಎಫ್ಐಆರ್ ಸ್ಟ್ಯಾಂಡ್ ಆಗ್ಬೇಕು ಮತ್ತೆ ಆ ಎಫ್ಐಆರ್ ಮೇಲೆ ರಮೇಶ್ ಜಾರಕಿಹೊಳಿ ನೋಟಿಸ್ ಅರೆಸ್ಟ್ ಸ್ಪಾಟ್ ಬಂದೆ ರಮೇಶ್ ಬಂದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.